ಈ ಕ್ಷೇತ್ರದ ಹಿರಿಯರು ಗಳಿಸಿದಷ್ಟು ಹೆಸರನ್ನು ಮಾಡಿದಷ್ಟು ಸಾಹಸವನ್ನು ನಮ್ಮಿಂದ ಮಾಡುವುದಕ್ಕೆ ಸಾಧ್ಯ ಎಂದು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕು. ನನ್ನ ತಂದೆ ಮನುಷ್ಯ ಮಹಾವಾಗಿ ಸಶರೀರಿಯಾಗಿ ಸ್ವರ್ಗಕ್ಕೆ ಹೋಗಿ ಬಂದವ, ಹಾಗಾದ್ರೆ ಏನ್ ಮಾಡ್ಬೇಕು? ಅವರ ಧವಳ ಕೀರ್ತಿಗೆ ಕಳಂಕ ಬಾರದಂತೆ ಆಡಳಿತವನ್ನು ನಡೆಸಬೇಕು. ಪ್ರಜಾ ರಂಜನೆಯ ರಾಜತ್ವದ ಗುರಿ ಎಂಬುದಾಗಿ ತಿಳಿದಂತ ಸಮಯಕ್ಕೆ ಸರಿಯಾಗಿ ಓದಲಿಕ್ಕೆ ಅವರಿಗೆ ಬಂದಿದ್ದೇನೆ. ಅವಸ್ಥೆ ಯಾವಾಗಿಲ್ಲ ಆಯ್ತಾ? ಯಾರು ನೋಡಿಯ ಯಾರು ನಿಮ್ಗಳು ಹೀಗೆ ಬರುತ್ತ ಪ್ರಭುವನ್ನ ಕಾಣುವಾಗ ಏನ್ ಮಾಡಬೇಕು ಅಂತ ಗೊತ್ತಿಲ್ವ? ತಾವೇ ಹೇಳಿದ್ದುಂಟಲ್ಲ ಯಾವತ್ತು ಸಾಸ್ಥಾನಕ್ಕೆ ಬಂದು ಅಲ್ಲ ಅದಕ್ಕೆ ಪ್ರಭಾವ ರಾಜನನ್ನು ಕಾಣುವಾಗ ಹಾಗೂ ಸಂಬಂಧಿಕರ ಮನೆಗೆ ಹೋಗಿ ಸಂಬಂಧಿಕರನ್ನು ಮಾತಾಡಿಸುವಾಗ ಗರ್ಭಿಣಿಯನ್ನು ಕಾಣುವಾಗ ತಾಯಿಯವರು ನೋಡಿ ಹೋಗುವಾಗ ರಿಕ್ತ ಹಸ್ತದಿಂದ ಹೋಗಬಾರದು. ಯಾರು ರಿಕ್ತ ಹಸ್ತದಿಂದ ಹೋಗಬಾರದು? ಅದೇ ಅದೇ ನಾನು ಹೇಳಿದ್ದೆ ಹೇಳಿದ್ದು ನೆನಪುಟ್ಟು ಬರುವರೆ ಲಹುಶಾತ್ಮ ಭಾವ ಹೋಯ್ತು ಅಂತ ಎಂತದ ಹಾಗೆ ಇದು ಪ್ರದೇಶದಿಂದ ತಂದಿತ್ತು.
ಹಾಗೆ ಗಿಡ ಸಣ್ಣ ಬನಿ ಉಂಟ ಇಂತಿಂತ ಬಾಲಕ್ಕಾಗಿ ಅದು ಹೋಯ್ತು. ತಮಗೆ ಕಬ್ಬಿನಾಳು ಒಂದು ಭಾರಿ ಇಷ್ಟ ಅಲ್ಲ ಅವರಿಗೆ, ಹಾಗಾಗಿ ತಾವು ಕಬ್ಬಿನಾಳು ಕುಡಿಬಹುದು. ಆ ವಿಷಯದಲ್ಲಿ ನೀವೇ ತಂದಿರುವ ನಿಮ್ಗೆ ಕಬ್ಬಿನಾಳು ತರೋಣ ಅಂದ್ರೆ ಮುಂದೆ ನೆರಮನೆ ಬಂದಿರ್ತೀರ. ಅವಳು ಬರೆದ ಬಹಳ ದಿನ ಆಯ್ತು ಅವಳೆ ಇದು ಬೆಳಗಿನ ಜಾವದಲ್ಲಿ ಅಯ್ಯಪ್ಪ ಬುಡ ಬಿಡ್ತದೆ ತಲೆ ಬಿಡ್ತದೆ ಮತ್ತೆ ಕಪ್ಪಿ ಅಂತ ಈಗೂ ಲಕ್ಷ ಇರುವುದು ಲಕ್ಷಂಡೆ ಮಣಗುಟ್ಟಿ ಅಂತ ಉಪದ್ರವದಿ ಇನ್ನು ಗಡ್ಡೆ ಗಣಿಸುತ್ತರು ಅಂತ ಹೇಳಿದ್ರೆ ಅಯ್ಯೋ ಶುಕ್ರನ ಕಾಟ ಶುಕ್ರ ಶೋಕರ ಎಂತೆಂತ ಗಡ್ಡೆ ಬರ್ತದೆ ಪ್ರಾಣಿಗಳಿಗೂ ಮನುಷ್ಯರಿಗೂ ಅದೇ ಶುಕ್ರನ ಕಾಟ. ಈ ರೀತಿ ಗಡ್ಡೆ ಗಣಿಸು ಕಬ್ಬಿನ ಹಾಲು ಬಾಳೆ ತೋಟ ಹೋದ್ರೆ ಹೋಗ್ಲಿ ಹೂ ಹಣ್ಣು ತರೋಣ ಅಂದು ಹೇಳಿದ್ರು. ಅಯ್ಯೋ ಆಕಾಶ ಹಕ್ಕಿ ಪಕ್ಷಿಗಳೆಲ್ಲ ಲಕ್ಕ ಸಂಖ್ಯೆ ಇಲ್ಲವೆಂದು ಪಟ್ಟು ಸೂರ್ಯ ಕೈದವು ತನ್ನಿ ಬಣ್ಣ ಹಕ್ಕಿ ಪಕ್ಷಿಗಳೆಲ್ಲ ಹಕ್ಕಿ ಪಕ್ಷಿಗಳೆಲ್ಲ ಹಕ್ಕಿ ಪಕ್ಷಿಗಳೆಲ್ಲ ಲೆಕ್ಕ ಸಂಖ್ಯೆ ಇಲ್ಲವೆಂದು ಲೆಕ್ಕ ಸಂಖ್ಯೆ ಇಲ್ಲವೆಂದು ಸೂರ್ಯ ಕೈದವು ತನ್ನಿ ಬಣ್ಣ ಸೂರೆ ಕೈದವೋ ತನಿವಣ್ಣ ಹೌದೆನ್ನಿ ಗಣ್ಣ ಹೌದೆನ್ನಿ ಗಣ್ಣ ಹೌದೆನ್ನಿ ಗಣ್ಣ ಅದಕ್ಕಾಗಿ ನಮ್ಮ ಪೂರ್ವ ನಮ್ಮದು ವಾಸನೆ